ನಮ್ ಬಾಸ್ ಎರಡನೇ ಮದುವೆ ಕಂಡ್ರು. ನಮ್ ಬಾಸ್ಗೆ ಮದುವೆ ಅಂದ್ರೆ ಹಬ್ಬ, ಯಾಕಂದ್ರೆ ಮೊದಲನೇ ಹೆಂಡತಿನ ನಮಗೆ ಗಿಫ್ಟ್ ಆಗಿ ಕೊಟ್ಬಿಟ್ರು, ಈಗ ಎರಡನೇ ಹೆಂಡತಿನೂ ಗಿಫ್ಟ್. ಎರಡನೇ ಹೆಂಡತಿ ನನಗ್ ಬೇಕಪ್ಪ. ನಿಮ್ಗೆ ಯಾರಿಗೂ ಬೇಡಿಕೊಂಡ್ರು, ನನಗ್ ವಯಸ್ಸಾಗಿದೆ, ನೀರು ಪಾರ ಕೊಡಕ್ ಬೇಕಾಯ್ತಲ್ಲ, ನಾನೇ ಹಿಡ್ಕೊತೀನಿ ಸುಮ್ಮನಿರೋ. ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಯಾವುದೇ ಹೆಣ್ಣಿನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರು ನಾನು ಸುಮ್ಮನೆ ಬಿಡಲ್ಲ. ಈಗ ಈ ಸಮುದ್ರನ ಅಲೆಗಳಿಗೆ ಸಿಕ್ಕಿ ಕೊಚ್ಚೋಗ್ತೀರ ಕಣ್ರೋ. ಏಯ್, ನೀ ಯಾರಾದ್ರೂ ನಮ್ಗೇನು, ನಾವು ಸುಮ್ಮನೆ ಬಿಡಲ್ಲ ನಿನ್ನ. ಏಯ್ ಏಯ್, ನಡೀರ ಬರ. ಬಂದ್ಬಿಟ್ವಿ ಕಣೋ, ಯಾರು ಅವನು? ಹುಚ್ಚನಾಗಿ ಹೊಡೆದಂಗೆ ಹೊಡಿತಾನೆ, ಮನುಷ್ಯನೇನೋ ಅವನು. ಲೋ ಹುಚ್ಚ ಹುಚ್ಚ, ಅವನು ಮೆಂಟ್ಲು ಮೆಂಟ್ಲು ಅವನು. ಏನ್ ಗುರು ಅವ್ರಾರ್ ಪಟ ಸವಾಸನ ಬೇಡ. ಪಾಂಡವ
ಬಿಟ್ಬಿಟ್ರೋ ನೀನು? ಮನುಷ್ಯರೇನ್ರಿ ನೀವು, ಹೇಗ್ ಹೊಡೆದಿದ್ದೀರಾ ನೋಡ್ರಿ. ನೀವೇನ್ ದೊಡ್ಡ ಹೀರೋನಾ? ರಕ್ತ ಹೋಗ್ತಿದೆ ನೋಡಿ, ಹೊಡೆದಾಡೋಕ್ಕೂ ಒಂದು ಇತಿ ಮಿತಿ ಇರಬೇಕು. ಫಸ್ಟ್ ಏಡ್ ಕೊಡು. ಹೀರೋಯಿಸಂ ತೋರ್ಸೋ ಹುಚ್ಚೇನಿಲ್ಲ ನನಗೆ. ಇವ್ರು ಮಾಡಿರೋ ಕೆಲಸಕ್ಕೆ ಸರಿಯಾದ ಪಾಠ ಕಲಿಸಿದ್ದೀನಿ. ಒಂದು ಮದುವೆ ನಿಲ್ಬೇಕು ಈ ಊರಲ್ಲಿ. ಈ ಊರಲ್ಲಿ ಮದುವೆ ನಿಲ್ಸಕ್ ಬಂದಿದ್ದೀರಾ? ಅದೆಂತ ಪಾಪದ ಕೆಲಸ ಗೊತ್ತಾ? ಹೋಗಿ ಹೋಗಿ ನಾನು ನಿಮಗ್ ಸಹಾಯ ಮಾಡದ್ನಲ್ಲ. ಸಹಾಯ ಮಾಡು ಅಂತ ನಾನು ನಿನ್ ಕಾಲಿಗೆ ಬಿದ್ದಿನ. ಯಾವ ಊರು ನಿಂದು? ಇದೇ ಊರು. ಈ ಹುಡುಗಿ ಗೊತ್ತಾ? ಹಾ, ಇವಳು ನನ್ನ ಫ್ರೆಂಡ್ ಉಷಾ. ಇವಳು ಮದುವೆ ನಿಲ್ಬೇಕು. ನನ್ ಪ್ರಾಣ ಹೋದ್ರೆ ಈ ಮದ್ವೆ ನಿಲ್ಲಕ್ ನಾನ್ ಬಿಡಲ್ಲ. ಈ ಮದ್ವೆ ನಿಲ್ಲಿಲ್ಲ ಅಂದ್ರೆ ಇವಳು ಪ್ರಾಣ ಹೋಗುತ್ತೆ. ಏನ್ ಹೇಳ್ತಿದ್ದೀರಾ? ದಯವಿಟ್ಟು ಮದ್ವೆ ನಿಲ್ಸ ಮಾತಾಡ್ಬೇಡಿ. ಒಂದ್ಸರಿ ಮದ್ವೆ ನಿಂತ್ರೆ ಹೆಣ್ಣಿನ ಜೀವನ ಹಾಳಾಗುತ್ತೆ. ಗೊತ್ತಾ ಈ ಹುಡ್ಗ? ಹಾ, ಇವ್ ನಮ್ಮ ಮುಷನ್ ಮದ್ವೆ ಆಗೋ ಹುಡ್ಗ. ಇವನ್ಗಾಗ್ಲೇ ಮದ್ವೆ ಆಗಿದೆ. ಇವ್ರುಗಳಿಗೆ ಹೊಡೆದಿದ್ ನನ್ನ ತಪ್ಪ. ಈಗಾಗಲೇ ಒಂದು ಹೆಣ್ಣಿನ ಜೀವನಾನ ಇವನು ಹಾಳು ಮಾಡಿದ್ದಾನೆ. ನಿಮ್ಮ ಫ್ರೆಂಡ್ ಇವನ ಮದುವೆ ಆದರೆ ಅವಳ ಜೀವನಾನು ಹಾಳಾಗುತ್ತೆ. ಈಗಲೇ ಹೋಗಿ ಆ ಮದುವೆ ನಿಲ್ಲಿಸಿ.
ಮೇಳ ಗಟ್ಟಿ ಮೇಳ. ಉಷಾ, ಈಗಲೇ ಹಸೆ ಮನೆ ಬಿಟ್ಟೆ. ಏನವ್ವ ನೇತ್ರಾವತಿ, ನೀನ್ ಆಡೋ ಮಾತ ಇದು? ನನ್ನ ಮಗಳು ಜೀವನನೇ ಹಾಳು ಮಾಡ್ತಾ ಇದೆಯಲ್ವ ನೀನು? ನಾನು ಯಾರ ಜೀವನನೂ ಹಾಳು ಮಾಡ್ತಿಲ್ಲ, ನಾನು ಉಷನ್ ಜೀವನ ಉಳಿಸ್ತಾ ಇದ್ದೀನಿ. ಏನಮ್ಮ ನೇತ್ರಾವತಿ, ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಮದುವೆ ನಿಲ್ಸೋದ್ರಿಂದ ನಿಂಗ್ ಲಾಭ ಸಿಗತ್ತಾ? ನಿನ್ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದೆ ನಾನು. ನನ್ ಯಾರ ನಂಬಿಕೆನು ಮಣ್ಪಾಲ್ ಮಾಡ್ತಿಲ್ಲ, ಈ ಮದ್ವೆ ನಡಿಕೊಡ್ದು ಅಷ್ಟೇ. ನೇತ್ರಾವತಿ ಇಷ್ಟೆಲ್ಲ ಹೇಳ್ತಿದ್ದಾಳೆ ಅಂದ್ರೆ ಖಂಡಿತ ಇದ್ರಲ್ಲಿ ಏನೋ ಒಂದ್ ವಿಷಯ ಇದ್ದೇ ಇರುತ್ತಪ್ಪ. ಅದೇನು ಅಂತ ಹೇಳು ನೇತ್ರಾವತಿ. ಏನ್ ಡಾಕ್ಟ್ರೆ, ಹಸೆ ಮಣೆ ಮೇಲೆ ಕರ್ಕೊಂಡ್ಬಂದು ಕೂರ್ಸಿ ಅವಮಾನ ಮಾಡ್ತಾ ಇದ್ದೀರಾ? ನೀನೊಬ್ಬ ಮೋಸ್ಕಾರ, ನಾಲ್ಗೆ ಹತ್ಮೀರ್ ಮಾತಾಡ್ತಾ ಇದೀಯಾ? ನಿನ್ ವಿಷಯ ನನ್ಗೆಲ್ಲ ಗೊತ್ತಾಗಿದೆ, ನಿನ್ಗೆ ಈಗಾಗ್ಲೇ ಒಂದ್ ಮದ್ವೆನೂ ಆಗಿದೆ. ಅದಕ್ಕೆ ಸಾಕ್ಷಿ ಏನಿದೆ? ಓ, ಸಾಕ್ಷಿ ಬೇರೆ ಬೇಕಾ ನಿನ್ಗೆ? ನೋಡು ಸಾಕ್ಷಿನ. ನನ್ನ ಮಗಳು ಜೀವನ ಉಳಿಸ್ಬಿಟ್ಟೆಲ್ಲವ ನೀನು? ನೀನು ನನ್ನ ಮನೆಯ ದೇವರು, ನಿನ್ನ ಫೋಟೋ ಇಟ್ಟು ಜೀವನ ಪರ್ಯಂತ ಪೂಜೆ ಮಾಡ್ಬೇಕಮ್ಮ ನಾನು. ಅಯ್ಯೋ, ನಾನೇನು ಮಾಡಿಲ್ಲ. ಆ ಮಂಜುನಾಥ್ ಸ್ವಾಮಿ ಇರೋವರೆಗೂ ಯಾರಿಗೂ ಅನ್ಯಾಯ ಆಗಲ್ಲ. ಅರ್ಚಕ್ರೆ, ಪೋಣ್ಸಿರೋ ತಾಳಿನ ಹಾಗೆ ಬಿಡ್ಬಾರ್ದು, ಆ ತಾಯಿ ಕಟ್ಟಿಸ್ಬಿಡಿ. ನನ್ನ ಮಗನ ಮೈ ಮುಟ್ಟದವ್ರನ್ನ ಎತ್ತ ಹಾಕೊಂಡು ಬಂದ್ರು. ಅಮ್ಮ, ತಿಳಿದೇ ಏನೋ ತಪ್ಪು ಮಾಡ್ಬಿಟ್ಟು ದಯವಿಟ್ಟು ನಾವು ಬಿಟ್ಬಿಡಿ ಅಮ್ಮ. ನಾನ್ ತಿಂದು ಬಿಸಾಕಿದ್ದನ್ನ ತಿನ್ನೋ ಎಂಜಲ್ ನಾಯಿಗಳು ನೀವು ನನ್ನ ಮಗನ ಮೇಲೆ ಕೈ ಮಾಡ್ತೀರಾ? ಅಮ್ಮ, ಎದೆ ಮೇಲೆ ಕಾಲಿಟ್ಕೊಂಡು ಬರ್ತಾ ಇರೋ ಮಗನೇ, ಈ ಕಚಡಗಳಿಗೆ ಉಸಿರು ಭಾರ ಅನ್ನಿಸ್ಬೇಕು.
ಮರಿ ನನ್ನ ಕಣ್ಣ ಸನ್ಹೆಗೆ ಚಾಟಿ ಇಲ್ಲದೆ ಬುಗುರಿ ತಿರುಗುತ್ತೆ. ಕಂಬದಲ್ಲಿರೋ ನರಸಿಂಹಂಗೆ ಕೈ ಮುಗಿದ್ರೆ ಬದುಕು, ಕೆಣಕಿದ್ರೆ ಸಾವು. ಈ ತ್ರಿಶಲಾದೇವಿ ಅಂದ್ರೆ ಸುಮ್ಮನೆ ಅಲ್ಲ, ತಪ್ಪು ಮಾಡಿ ನನ್ನ ಕೈಲಿ ಸಿಕ್ಕಾಕೊಂಡು ತರಗೆಲೆಗಳ ತರ ಉದುರು ಹೋಗಿ ನನ್ನನ್ನ ಸುಂಟ್ರಗಾಳಿ ಅಂತಾರೆ. ನನ್ನ ಮಗನಿಗೆ ಸೋಲಿಲ್ಲ, ರಕ್ತ ಹೆಪ್ಪುಗಟ್ಟಬೇಕು, ಸ್ಮಶಾನಕ್ಕೆ ಭಯಂಕರವಾಗಿ ಹಸಿವಾಗಬೇಕು. ಹೊಡೆದ್ರೆ ಆ ಥರ ಹೊಡಿಬೇಕು ಮಗನೇ. ಬಲಿ ಹಾಕ್ತಿದ್ದೆ ಅಮ್ಮ, ಯಾರೋ ತಡೆದ್ಬಿಟ್ರು. ನನ್ನ ಕೈಲಿ ಸಿಕ್ಕಾಕೊಂಡು ಸಾಯ್ತಾರೆ ಬಿಡು. ನೀನ್ ಹೋಗಿ ರೆಸ್ಟ್ ಮಾಡು ಮಗನೇ. ಕರಡಿರಾಮ ಹೇಳಿ. ಅಮ್ಮ ಅವ್ರೆ, ಅಮ್ಮವ್ರೆ ತಪ್ಪಾಯ್ತು, ನಮ್ನ ಬಿಟ್ಬಿಡಿ. ನನ್ನ ಮಗನ್ನೇ ಮುಟ್ತೀರಾ? ಸುಡೋದು ಹೂಳೋದು ನನಗೆ ಅಪರೂಪಕ್ಕೆ ಇಷ್ಟ ಆಗೋ ಕೆಲಸ. ನನ್ನ ಮನೆ ವಿಷಯದಲ್ಲಿ ಅಪ್ಪಿ ತಪ್ಪಿ ತಪ್ಪಾಗಿ ನಡ್ಕೊಂಡ್ರೆ ಭಸ್ಮ ಆಗೋಗ್ತಾರೆ. ಈ ತ್ರಿಶಲಾದೇವಿನ ಎದುರು ಹಾಕೊಂಡ್ರೆ ಸೀದಾ ಸ್ಮಶಾನ. ನನಗೆ ಇನ್ನೊಂದು ಹೆಸರಿದೆ, ಫಿರಂಗಿ ಅಂತ. ಈ ತ್ರಿಶಲ ಒಲಿದ್ರೆ ದೇವಿ, ಮುನಿದ್ರೆ ಮಾರಿ, ಆವೇಶಕ್ಕೆ ನಿಂತ್ರೆ ಗೋರಿಗಳಲ್ಲಾಡ. ಹುಷಾರ್ ಅಮ್ಮವ್ರೆ. ಕಟ್ಸು ಮುಟೇನಾ. ಲೇ ನೇತ್ರಾವತಿ, ಉಪಕಾರ ಮಾಡಿಸ್ಕೊಂಡವರು ಯಾವಾಗ್ಲೂ ಹೇಳುವಂತ ಒಂದು ಮಾತು ಹೇಳ. ಏನು? ನನ್ನ ಚರ್ಮ ಸುಲ್ದು ನಿಂಗೆ ಚಪ್ಪಲಿ ಮಾಡಿ ಹಾಕಿದ್ರು ನಿನ್ನ ಋಣದ ಭಾರ ಕಮ್ಮಿ ಆಗಲ್ಲ ಕಣೆ. ನೀನ್ ನನಗೆ ಅಷ್ಟು ಉಪಕಾರ ಮಾಡಿದ್ಯಾ? ಸುಮ್ಮನೆ ಇರು ಉಷಾ, ನಿಂಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ನಂಗೆ ಗೊತ್ತು. ಸುಮ್ಮನೆ ಮಾತಿಗಂದೆ. ಅವಾಗಿಂದ ಏನೋ ಯೋಚನೆ ಮಾಡ್ತಿದ್ಯಲ್ಲ, ಅದರಿಂದ ನಿನ್ನ ಆಚೆ ತರಣ ಅಂತ ಹಾಗೆ ಹೇಳಿದೆ. ಏನು ಯೋಚನೆ ಮಾಡ್ತಿದ್ಯಾ? ನಿನ್ನ ಮದುವೆ ನಿಂತೋಯ್ತು, ಈಗ ನಾನು ಮನೆಗೆ ಹೋದರೆ ಬಾಗಿ ನನ್ನನ್ನು ಖಂಡಿತ ಸುಮ್ಮನೆ ಬಿಡಲ್ಲ. ಏನು ಮಾಡಲಿ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ಏನು ಅನ್ನಲ್ಲ ನೇತ್ರ. ಅಮ್ಮಂಗೆ ಸುದ್ದಿ ಮುಟ್ಸಿರ್ತಾರೆ, ನಿಮ್ಮ ಮಗಳು ನೇತ್ರಾವತಿ ಬಂದು ಮದುವೆ ನಿಲ್ಸಿದ್ಲು, ಅದರಿಂದ ಆ ಹುಡುಗಿ ಜೀವನ ಹಾಳಾಗೋಯ್ತು ಅಂದಿರ್ತಾರೆ. ಆದರೆ ನಡೆದಿರೋ ವಿಷಯ ಹೇಳೇ ಇರಲ್ಲ ಕಣೋ. ಅಯ್ಯೋ ಏನು ಅನ್ನಲ್ಲ ನೇತ್ರ, ನೀ ಸುಮ್ಮನೆ ಅನಾವಶ್ಯಕವಾಗಿ ಏನೇನೋ ಯೋಚನೆ ಮಾಡ್ತಿದ್ಯಾ ಅಷ್ಟೇ. ನಮ್ಮಮ್ಮನ ಬಗ್ಗೆ ನಿಂಗೆ ಸರಿಯಾಗಿ ಗೊತ್ತಿಲ್ಲ. ಅವಳಿಗಿರೋ ಯೋಚನೆಗಳೇ ಬೇರೆ. ಅವಳಿಗೆ ಹೇಗಪ್ಪ ಸಮಾಧಾನ ಮಾಡೋದು? ನನ್ನೊಂದು ದಿನಾ ಕಂಪ್ಲೇಂಟ್, ಇವತ್ತು ದೊಡ್ಡ ಕಂಪ್ಲೇಂಟು. ಅಪ್ಪ ಮಂಜುನಾಥ, ಅಮ್ಮನಿಂದ ನೀನೇ ಕಾಪಾಡಬೇಕು. ಸಮುದ್ರ ಕೈ ಏಟ್ ಮಾಡ್ಕೊಂಡಿದ್ದಾನೆ, ಹೋಗಿ ಬ್ಯಾಂಡೇಡ್ ಮಾಡು. ಬಂದೆ ಅಮ್ಮ. ಮಿಂಚು ಕಾಮ್ ಡೌನ್, ಅಂತದೇನಾಗಿಲ್ಲ. ನಾನ್ ಹೇಳಿದ್ರೆ ಕೇಳಲ್ಲಲ್ವಾ ನೀನು? ಇರು ಮಾಡ್ತೀನಿ ನಿನ್ಗೆ. ಅತ್ತೇ
ಮಾತಾಡಿ, ಸ್ವಲ್ಪ ಸುಮ್ಮನಿರ್ತೀಯ ಪ್ಲೀಸ್. ಮತ್ ಬಾಯ್ ಮುಚ್ಕೊಂಡ್ ಬ್ಯಾಂಡೇಜ್ ಹಾಕ್ಸ್ಕೋ. ಮಿಂಚೋ ಅಂತದ್ ಏನಾಗಿಲ್ಲ, ಇಲ್ಲೊಂದ್ ಚಿಕ್ಕ ಗಾಯ ಇಲ್ಲೊಂದ್ ಚಿಕ್ಕ ಗಾಯ ಅಷ್ಟೇ. ನೋಡು ಎಷ್ಟೊಂದ್ ಗಾಯ ಆಗಿದೆ ಅಂತ, ನನ್ ಮಾತ್ ಕೇಳಲ್ವಾ? ಇರು ಅತ್ತೆ ಅತ್ತೆ ಪ್ಲೀಸ್ ತಗೋ. ಹಾಗ್ ಬಾ ದಾರಿಗೆ, ಬಾಬಾ ತುಂಬಾ ನೋಡ್ತಿದ್ದೀನಿ. ನೀನ್ ಫೈಟ್ ಮಾಡ್ತೀಯ ಅಂತ ಮೊದ್ಲೇ ಹೇಳದಲ್ವಾ, ನಾನ್ ಕ್ಯಾಮ್ರಾ ತಗೊಂಡ್ ಬಂದು ಅದನ್ನ ಶೂಟ್ ಮಾಡಿ ವೈರಲ್ ಮಾಡ್ತಿದ್ದೆ. ಇಷ್ಟೊತ್ತಿಗೆ ನೀನ್ ಡಿಬೋಸ್ ತರ ಫೇಮಸ್ ಆಗ್ತಿದೆ ಗೊತ್ತಾ? ಲೇ ಮಿಂಚು, ಹೇಳಿ ಕೇಳಿ ಸಿಡ್ಲು ಹೊಡಿಯುತ್ತೇನೆ. ಆಯ್ತು ಬಿಡಪ್ಪ. ಆಮೇಲೆ ಆಮೇಲೆ ಏನೇನಾಯ್ತು? ಅವ್ರೊಂದ್ ಎಂಟತ್ತು ಜನ ಇದ್ರು, ಸರಿಯಾದ ಆಳ್ಗಳೇ. ಆದ್ರೆ ನಾನ್ ಯಾರಿಗೂ ಕೇರ್ ಮಾಡ್ದೆ ಬೀಸ್ತಾ ಹೋದೆ. ಅವ್ರು ಸುಧಾರಿಸ್ಕೊಳಕ್ಕೆ ಕಮ್ಮಿ ಅಂದ್ರು 2-3 ತಿಂಗಳು ಬೇಕು. ಪುಣ್ಯಾತ್ಮ, ನೀನ್ ಹೇಗ್ ಫೈಟ್ ಮಾಡ್ದೆ ಅನ್ನೋದು ಅತ್ತೆಯಿಂದ ಗೊತ್ತಾಗಿದೆ. ನನಗ್ ಬೇಕಾಗಿರೋದು ಆ ಡೀಟೇಲ್ಸ್ ಅಲ್ಲ. ಅವಳು ಯಾರು, ಹೇಗಿದ್ಲು, ನಿನ್ಗೇನ್ ಅನ್ನಿಸ್ತು, ಅದ್ರ ಬಗ್ಗೆ ಹೇಳು. ಅವಳ ಯಾರವಳು? ಅದನ್ನೇ ನಾನ್ ನಿನ್ ಕೇಳ್ತಿರೋದು, ಯಾರವಳು ಅಂತ. ನೀನ್ ನೋಡಿದ್ರೆ ನನ್ನೇ ಕೇಳ್ತಿದ್ಯಲ್ಲ, ನೆನ್ಪಿಲ್ವಾ? ಅಥವಾ ನಾಚಿಕೆನಾ, ಇಲ್ಲ ಜಾರ್ಕೊಳಕ್ ನೋಡ್ತಿದ್ಯಾ, ಅಥವಾ ಸುಳ್ಳು ಹೇಳ್ತಿದ್ಯಾ? ಸುಳ್ಳು ಹೇಳೋದು ನಮ್ ಜಾಯಮಾನದಲ್ಲೇ ಇಲ್ಲ. ಅದಕ್ಕೆ ಹೇಳು ಯಾರವಳು ಅಂತ. ಬಿಲ್ಡಪ್ ನಲ್ಲೇ ನೀನ್ ಮೊದಲನೇ ಭೇಟಿ ಆಯ್ತಲ್ವಾ, ಯಾರವಳು ಹೇಳೋ.